ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಕಾರ್ಯಗಳನ್ನು ದೇವರ ಕೃಪೆಯಿಂದ ನಾವು ಕಲಿತಾ ಇದ್ದೇವೆ. ಈ ದಿವಸದಲ್ಲಿನೂ ದೇವರ ಬರೋಣ ಓದ ಪಾಠದಲ್ಲಿ ಮೀಹ ಎಂಬ ಸ್ವಾರ್ಥೆಯನ್ನು ನಾವೇನು ನೋಡಿದ್ವಿ, ದೀರ್ಘದರ್ಶಿಯನ್ನು ನಾವು ನೋಡಿದ್ವಿ. ಈಗಲೂ ದೇವರು ಮಾಡಿದ ಆ ನೋಹಾನ ಹಡಗು ಯಾವ ರೀತಿ ಇದೆ, ಆ ಹಡಗಿನ ಹಡಗಿನ ಕೆಲಸವನ್ನು ದೇವರು ಯಾವ ರೀತಿಯಾಗಿ ಮಾಡೋಕೆ ನೋಹನಿಗೆ ಅಪ್ಪಣೆ ಕೊಟ್ಟರು, ಅದಕ್ಕೆ ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಎತ್ತರ ಇರಬೇಕು ಅಂತ ದೇವರೇ ಏನಕ್ಕೆ ಆ ಕಾರ್ಯಗಳನ್ನು ನೇಮಿಸಿಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ದೇವರು ಬಯಸುವ ಕಾರ್ಯ ಇದರಲ್ಲೇನು, ದೇವರ ಬರೋಣ ಇದರಲ್ಲಿ ಹೇಗಾಗಿ ದೇವರು ತಿಳಿಸ್ತಾ ಇದ್ದಾರೆ ಅಂತ ಕೆಲವು ಕಾರ್ಯಗಳನ್ನ ನಾವು ಈ ಪಾಠದಲ್ಲಿ ನಾವು ನೋಡ್ಬೋದು. ಇನ್ನು ನಾವು ನೋಡುವಾಗ ಎಲ್ಲರಿಗೂ ಆದಿಕಾಂಡ 6ನೇ ಅಧಿಕಾರ ಮೊದಲನೇ 2 ವಚನಗಳನ್ನು ಓದುವಾಗಲೇ ಅನೇಕರು ಏನ್ ಮಾಡ್ತಾರೆ, ಅನೇಕ ಸೇವಕರು ಅನೇಕ ಜನಗಳು ಇಂದು ಈ ದೇವರ ವಾಕ್ಯವನ್ನೇ, ಪರಿಶುದ್ಧ ದೇವರ ವಾಕ್ಯವನ್ನೇ ತಪ್ಪಾಗಿ ಬೋಧಿಸುವ ಅನೇಕ ಬೋಧಕರನ್ನು ನಾವು ನೋಡ್ತೇವೆ. ಆದ್ರೆ ಈ ದಿವಸದಲ್ಲಿ ಮೊದಲನೇ ವಚನ ಹೇಳ್ತಾ ಇದೆ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವ ಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆಗ ದೇವ ಪುತ್ರರು ಮನುಷ್ಯ ಪುತ್ರಿಯರನ್ನು ಏನ್ ಮಾಡಿದ್ರಂತೆ, ತುಂಬಾ ಸೌಂದರ್ಯ ಉಳ್ಳವರೆಂದು ಕಂಡು ಅವರನ್ನ ತನಗೆ ಹೆಂಡತಿಯಾಗಿ ಮಾಡಿಕೊಂಡ್ರಂತೆ. ಹಾಗಾದ್ರೆ ಈ ದೇವ ಪುತ್ರರು ಯಾರು, ಈ ಮನುಷ್ಯ ಪುತ್ರಿಯರು ಯಾರು ಅಂತ ನಾವು ಗ್ರಹಿಸ್ಕೊಂಡ್ಬಿಟ್ರೆ, ಬೇರೆ ಯಾರಾದ್ರೂ ಇದರ ಬಗ್ಗೆ ತಪ್ಪಾದ ಬೋಧನೆ ಕೊಟ್ರು ನಾವೇನ್ ಮಾಡೋಕ್ಕಾಗಲ್ಲ, ಅದನ್ನ ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಇವಾಗ ಅನೇಕರು ಏನ್ ಹೇಳ್ತಾರೆ, ಈ ದೇವ ಪುತ್ರರು ಯಾರಂದ್ರೆ ಮೇಲಿಂದ ತಳ್ಳಲ್ಪಟ್ಟ ದೂತರು ಏನ್ ಮಾಡ್ತಾರೆ, ದೂತರು ಬಂದು ಮನುಷ್ಯರೊಡನೆ ಸಂಬಂಧ ಬಯಸ್ಕೊಂಡು ಮನುಷ್ಯ ಪುತ್ರಿಯರನ್ನು ವಿವಾಹ ಮಾಡಿಕೊಂಡು ಮನುಷ್ಯರೊಡನೆ ಸಂಬಂಧವನ್ನು ಅವ್ರೇನ್ ಮಾಡಿದ್ರು, ಏರ್ಪಾಡು ಮಾಡಿಕೊಂಡ್ರು ಅಂತ ಹೇಳಿ ಒಂದು ಬೋಧನೆನು ಇದೆ. ಆದ್ರೆ ಈ ಕಾರ್ಯ ದೇವರು ಅದನ್ನೆಲ್ಲ ಹೇಳ್ತಾ ಇರೋದು, ದೇವರು ಸ್ಪಷ್ಟವಾಗಿ ಹೇಳ್ತಾ ಇದೆ ದೇವ ಪುತ್ರರು ಮನುಷ್ಯ ಪುತ್ರಿಯರು. ಅವಾಗ ಈ ದೇವ ಪುತ್ರರು ಯಾರು, ಮನುಷ್ಯ ಪುತ್ರಿಯರು ಯಾರು? ದೇವ ಪುತ್ರರು ದೇವರ ಸಂಗಡ ದೇವರಿಗೆ ಭಯ ಬಿದ್ದು ದೇವರಿಗೋಸ್ಕರ ಬಾಳುವ ಜನರೇ ದೇವ ಪುತ್ರರು. ನಮಗೆ ಹೋದ ಪಾಠದಲ್ಲೇ ನಾವು ನೋಡಿದ್ದೇವೆ, ಕಾಯಿನನು ದೇವರಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿ ಕೊನೆಯವರೆಗೂ ದೇವರು ತನ್ನ ಪ್ರೀತಿಯನ್ನು ಎಷ್ಟಾಗಿ ಅವನಿಗೆ ತೋರಿಸಿದ್ರು ಅವನ ದೇವ ಸಮ್ಮುಖಕ್ಕೆ ಬಂದಿಲ್ಲ, ದೇವ ಸಮ್ಮುಖವನ್ನೇ ಬಿಟ್ಟು ಓಡಿ ಹೋದ. ಆಗ ದೇವ ಸಮ್ಮುಖವನ್ನು ಬಿಟ್ಟು ಓಡಿ ಹೋದವರೇ ಮನುಷ್ಯ ಪುತ್ರಿಯರು, ಮನುಷ್ಯ ಪುತ್ರರು. ಆಗ ದೇವರ ಸಮ್ಮುಖದಲ್ಲಿ ಬಾಳುವ ಒಬ್ಬೊಬ್ಬರು ದೇವ ಪುತ್ರಿಯರು. ಆವಾಗ ದೇವರನ್ನು ತಿಳಿದು ಇಂದು ಆ ಕಾಲದಲ್ಲಿ ಮಾತ್ರ ಅಲ್ಲ, ಇಂದು ದೀಕ್ಷಾ ಸ್ಥಾನ ಹೊಂದಿ ದೇವರನ್ನ ಆಯ್ಕೆ ಮಾಡಿ ದೇವರು ಎಂತವರಂತ ತಿಳಿದನು ಅನೇಕ ಪುತ್ರಿಯರು ಪುತ್ರರು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯ ಪುತ್ರರು ಮನುಷ್ಯ ಪುತ್ರಿಯರನ್ನೇ ಬಯಸ್ತಾರೆ. ಕಾರಣ ಸತ್ಯವೇದದಲ್ಲೂ 2-3 ಜನ ನಾವು ನೋಡ್ಬೋದು, ಆದ್ರೆ ಅವ್ರು ಹೇಗಾಗಿ ದೇವರನ್ನ ಇಟ್ಕೊಂಡ್ ಬಿಟ್ರು, ದೇವರ ಅವ್ರಿಗೆ ಯಾವ ಸ್ಥಾನವನ್ನು ಕೊಟ್ರು ಅಂತ ನಾವು ಮುಂದಿನ ಪಾಠದಲ್ಲಿ ನೋಡೋದು. ಇದ್ರಲ್ಲಿ ನಾವು ನೋಡುವಾಗ ಆಗ ದೇವ ಪುತ್ರರು ಈ ದೇವರಲ್ಲಿ ಜೀವಿಸುವ ಈ ಮಕ್ಕಳು ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ, ದೇವರ ಭಯವೇ ಇಲ್ಲದ ದೇವರ ಸಮ್ಮುಖವನ್ನು ಬಿಟ್ಟು ಓಡಿ ಹೋದ ಆ ಕಾಯಿನ್ ಸಂತತಿ ಅವರೊಡನೆ ಸೇರಿ ಏನ್ ಮಾಡಿದ್ರು, ಅವರು ಮದುವೆ ಮಾಡಿ ಅವ್ರಿಗೆ ಮಕ್ಕಳು ಉಂಟಾಗತ್ತೆ. ದೇವರಿಗೆ ಅದು ಇಷ್ಟವಾಗ್ಲಿಲ್ಲ, ದೇವರಿಗೆ ಕೋಪ. ಅವಾಗ ಮನುಷ್ಯ ಇಡೀ ಅವನ ಜೀವಿತವೆಲ್ಲ ಯಾವಾಗ್ಲೂ ನನಗ್ ವಿರುದ್ಧವಾಗಿಯೇ ನಡೀತಾನೆ, ನನಗ್ ಮೆಚ್ಚುಗೆಯಾಗಿ ನಡೆಯುವವನು ಇಲ್ಲ ಅಂತ ಹೇಳಿ ನೋಹನಿಗೆ ಮಾತ್ರ ದೇವರ ಕಂಗಳಲ್ಲಿ ಕೃಪೆ ಸಿಗುತ್ತೆ. ಆಗ ದೇವರು ನೋಹನ್ಗೆ ಹೇಳ್ತಾರೆ, ನಾನು ಈ ಲೋಕವನ್ನ ಏನ್ ಮಾಡ್ತಾ ಇದ್ದೀನಿ, ನಾಶ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ 120 ವರ್ಷ ಅಂತ ಅಲ್ಲಿ ಕೊಡಲ್ಪಟ್ಟಿದೆ. ಎಲ್ಲರೂ ಏನ್ ತಿಳ್ಕೊಳ್ತಾರೆ, ಓ ಮನುಷ್ಯನ ಆಯುಸ್ ಕಾಲ 120 ವರ್ಷ. ಅದು ಮನುಷ್ಯನ ಆಯುಸ್ ಕಾಲನ ದೇವರು ಅಲ್ಲಿ ಕೊಟ್ಟಿಲ್ಲ, ನೋಹನ ಬಳಿಯಲ್ಲಿ ದೇವರು ಜನಗಳು ಮಾಡುವ ಈ ಪಾಪವನ್ನು ಅವರಿಗೆ ನೀನ್ ತೋರ್ಪಡಿಸಿ ಈ ರೀತಿಯಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ, ಲೋಕನ ನಾಶ ಮಾಡ್ತಾ ಇದ್ದಾರೆ, ದೇವರ ಒಳಗಡೆ ಬನ್ನಿ, ದೇವರ ಸಮ್ಮುಖಕ್ಕೆ ಬನ್ನಿ ಅಂತ ಹೇಳಿ ಅವರಿಗೆ ನೀನು ಎಚ್ಚರಿಕೆ ಕೊಡು. ಅದ್ರ ಯಾವ ಮುಖಾಂತರ ಅಂದ್ರೆ, ನೀನು ಒಂದು ಹಡಗನ್ನು ನನಗೋಸ್ಕರ ಸಿದ್ಧ ಮಾಡು,
ನಾನೇಳುವ ಕಾರ್ಯ, ನಾನೇಳುವ ಉದ್ದ, ನಾನೇಳುವ ಅಗಲ, ನಾನೇಳುವ ಎತ್ತರವೇ ಆ ಏನ್ ಮಾಡ್ಬೇಕು ನೋಹನ ಆ ಬೋಟ್ ಇರ್ಬೇಕು ಅಂತ ಹೇಳಿ ದೇವ್ರು ಏನ್ ಮಾಡ್ತಾರೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ 120 ವರ್ಷ ನೋಹ ಏನ್ ಮಾಡ್ತಾ ಇದ್ದಾರೆ, ದೇವ್ರ ಲೋಕನ ಏನ್ ಮಾಡ್ತಾ ಇದ್ದಾರೆ, ನಾಶ ಮಾಡಕ್ ಬರ್ತಾ ಇದ್ದಾರೆ. ಮನ ತಿರುಗಿ ದೇವ್ರಲ್ಲಿ ಬನ್ನಿ, ಲೋಕದ ಕಾರ್ಯಗಳನ್ನ ಬಿಡಿ ಅಂತ ಹೇಳಿ ಒಂದು ನೋಹ ಆ ದೇವರು ಅಪ್ಪಣೆ ಕೊಟ್ಟ ಆ ಹಡಗನ್ನು ಮಾಡಲು ಎಷ್ಟು ವರ್ಷ ಅಂದ್ರೆ 120 ವರ್ಷ. 120 ವರ್ಷ ನೋಹ ದೇವರಿಗೆ ಭಯ ಬಿದ್ದು, ನೋಹನ ಕುಟುಂಬ ದೇವರಿಗೆ ಭಯ ಬಿದ್ದು ದೇವರು ಹೇಳಿದ ಕಾರ್ಯನ ಮಾಡ್ತಾ ಇದ್ದಾರೆ. ಒಂದು ಮನುಷ್ಯನಾದ್ರೂ ಆ ಶಬ್ದಕ್ಕೆ ಕಿವಿ ಚಾಚಲೇ ಇಲ್ಲ. 120 ವರ್ಷ ದೇವರು ಅವ್ರಿಗೆ ಕಾಲಾವಕಾಶ ಕೊಡ್ತಾರೆ. ದೇವರು ಯಾವ ಕಾರ್ಯವನ್ನು ತಟ್ಟನೆ ಮಾಡೋದಿಲ್ಲ, ಕಾಲ ಅವಕಾಶ ಕೊಡ್ತಾರೆ. ಒಂದ್ ವೇಳೆ ಅವ್ರ ಮನ ತಿರುಗಿ ದೇವ್ರಲ್ಲಿ ಬಂದ್ರೆ ಅವ್ರ ರಕ್ಷಣೆ ಒಳಗಡೆ ಬರ್ಬಹುದು ಅಂತ ಹೇಳಿ ದೇವ್ರು ಎಷ್ಟು ವರ್ಷ ಈ ಮನುಷ್ಯರಿಗೆ ನನ್ ಲೋಕನ ನಾಶ ಮಾಡಕ್ ಹೋಗ್ತೀನಿ, ಇಡೀ ಲೋಕನ ನಾಶ ಮಾಡಕ್ ಮುಂಚೆ ನೀನು ನನಗೋಸ್ಕರ ಏನ್ ಮಾಡು, ಒಂದು ನಾವೆಯನ್ನು ಮಾಡು. ಅದರ ಅಳತೆಗಳನ್ನು ದೇವ್ರ ಏನ್ ಮಾಡ್ತಾರೆ, ನೋಹನ ಕೊಡ್ತಾರೆ. ಇವಾಗ ನೋಹನ ನೋಡಿದ ಅಷ್ಟು ಜನರಿಗೂ ಹೇಗಿದೆ ಅಂತ ಹೇಳಿದ್ರೆ, ಇವನು ಇನ್ನೂ ಹೇಳ್ತಾನೆ ಇದ್ದಾನೆ, ದೇವ್ರು ಬಂದಿಲ್ಲ, ನಾಶನೂ ಆಗಿಲ್ಲ, ಇವನ್ಗೆ ಏನಾಗ್ಬಿಟ್ಟಿದೆ, ಹುಚ್ಚಿಡ್ದು ಬಿಟ್ಟಿದೆ. ಇಂದ ಅನೇಕ ದೇವರ ಕಾರ್ಯಗಳನ್ನು ನಾವು ಹೇಳಿದ್ರೆ ನಮ್ಗೇನಂತ ಹೆಸರಿಕ್ತಾರೆ ಅಂದ್ರೆ ಹುಚ್ಚರು ಅಂತಾರೆ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ನಾನು ದೇವ್ರಿಗೋಸ್ಕರ ಹುಚ್ಚರಾಗಿರೋದ್ರಲ್ಲಿ ತುಂಬಾ ಸಂತೋಷ ಪಡ್ತೀವಿ. ಅವಾಗ 120 ವರ್ಷ ಕೊಟ್ಟು ಯಾವ ಮನುಷ್ಯನು ಮನ ತಿರುಗ್ಲೇ ಇಲ್ಲ. ಇಂದು ನಾವು ಹೊಸ ಒಡಂಬಡಿಕೆನಲ್ಲಿ ನೋಡ್ತೀವಿ, ದೇವ್ರು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಯಾಕೆ ಇಷ್ಟು ಕಾಲ ಇನ್ನು ದೇವ್ರು ಬಂದಿಲ್ಲ ಅಂತ ಹೇಳಿದ್ರೆ, ದೇವ್ರು ಇನ್ನೂ ಅನೇಕ ಜನರ ನಾಶಕ್ಕೆ ಒಳಗಾಗದೆ ಅವರೆಲ್ಲ ದೇವರ ಸಮ್ಮುಖಕ್ಕೆ ಬರ್ಬೇಕು ಅಂತಾನೆ ದೇವ್ರು ಬಯಸ್ತಾರೆ. ಅದಕ್ಕೋಸ್ಕರನೇ ಈ ಕೃಪೆಗಳ ದಿವಸವನ್ನು ನಮಗೆ ಕೊಟ್ಟಿದ್ದಾರೆ. ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಮಗೆ ದೇವ್ರ ಮನೆಯಲ್ಲಿಕ್ಕಿ ಅನೇಕ ಕಾರ್ಯಗಳನ್ನು ತೋರ್ಪಡಿಸ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ, ನಮ್ಮ ನೆರೆಯವರಿಗೆ, ನಮ್ಮ ಸ್ವಂತದವರಿಗೆ. ನಮ್ಮಿಂದ ಆದಷ್ಟು ಈ ದೇವರ ಸಂದೇಶವನ್ನು ನಾವೇನ್ ಮಾಡ್ಬಿಡ್ಬೇಕು, ಸಾರ್ ಬಿಡ್ಬೇಕು. ನೋಹನ ಕಾಲದಲ್ಲಾದ್ರೂ ದೇವರ 120 ವರ್ಷ ಕೊಟ್ಟರು, ನಮ್ಗೆ ಎಷ್ಟು ದಿನ ಕೊಡ್ತಾರೆ ಅಂತಾನೆ. ಈ ಲೋಕ ಹೋಗೋ ರೀತಿ ನೋಡಿದ್ರೆ ಯಾವ ಗಳಿಗೆನಲ್ಲಿ ಯಾವ ವೇಳೆಯಲ್ಲಿ ಏನು ಸಂಭವಿಸುತ್ತೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಅವರಿಗೆ ದೇವರು 120 ವರ್ಷ ಕೊಟ್ಟು ಒಬ್ಬನು ಮನಸಾಂತರಗೊಳ್ಳಿಲ್ಲ, ಬರೀ ನೋಹನ ಕುಟುಂಬ ಮಾತ್ರ, ಆತನ 3 ಮಕ್ಕಳು, ಆ 3 ಮಕ್ಕಳ ಹೆಂಡತಿಯರು ಮಾತ್ರ ಸೇರಿ 8 ಜನ ಮಾತ್ರ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಿದ್ರು. ಹಾಗಾದ್ರೆ ದೇವರ ಬರೋಣವನ್ನು, ದೇವರ ಆ ಬಿಡುಗಡೆ ಯಾವ ರೀತಿ ಇರುತ್ತೆ, ದೇವರು ತಮ್ಮ ಜನರನ್ನು ಬಿಡಿಸುವ ಆ ರೀತಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಈ ಕೊಟ್ಟಿರುವ ಈ ಸಂಖ್ಯೆಗಳಲ್ಲೇ ದೇವರು ಇಟ್ಟಿದ್ದಾರೆ. 300 ಮೂಳ ಉದ್ದ ಇರ್ಬೇಕಂತೆ ಆ ಹಡಗು. ಎಷ್ಟಿರ್ಬೇಕಂದ್ರೆ 300 ಮೂಳ ಉದ್ದ, 50 ಮೂಳ ಅಗಲ, 33 ಎತ್ತರ ಮಾತ್ರ. ಅವಾಗ 300 ನಾವು ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ನಾವು ಓದ್ಬೋದು. ಓದೋವಾಗೆಲ್ಲ ಆ ಕಾರ್ಯಗಳನ್ನ ನೋಡಿದ್ರೆ ಈ 300 ಜೊತೆ ಅನೇಕ ಜನರು ಸೇರಿರಲ್ಲ, ಒಂದು ಮನುಷ್ಯನ ಆ ಗೆಲುವು ಅಲ್ಲಿ ನಾವು ನೋಡ್ಬೋದು. ಹೇಗಂದ್ರೆ ಗಿದಿಯೋನ್ನ ನಾವು ನೋಡುವಾಗ ಅನೇಕ ಜನರು ಯುದ್ಧಕ್ಕೆ ಹೋಗೋಕ್ ಬರ್ತಾರೆ. ದೇವ್ರು ಹೇಳ್ತಾರೆ ಇಷ್ಟು ಜನ ಬೇಡ, ಸ್ವಲ್ಪ ಜನನ ಮಾತ್ರ ಇಟ್ಟು ನಾನೇನ್ ಮಾಡ್ತೀನಿ, ನಿನಗೆ ಜಯವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಆ ಸಮುದ್ರದ ತೀರದಲ್ಲಿ ಅವನು ಕರ್ಕೊಂಡು ಹೋಗುವಾಗ ಎಲ್ಲರೂ ಏನ್ ಮಾಡ್ತಾರೆ, ಮೊಣಕಾಲೂರಿ ಅಡ್ಡ ಬಿದ್ದು ಆ ನೀರನ್ನು ಕುಡಿತಾರೆ. 300 ಜನ ಮಾತ್ರ ತಮ್ಮ ಮೊಣಕಾಲನ್ನು ಆ ನೀರಿನ ಮುಂದೆ ಕೂಡ ಏನಾಕಲ್ಲ, ಅಡ್ಡ ಹಾಕಲ್ಲ. ಯಾಕಂದ್ರೆ ದೇವರಲ್ಲಿ ಭಯಭಕ್ತಿ ಇರುವ ಯೂದರು ಏನ್ ಮಾಡ್ತಾರಂದ್ರೆ ಯಾರ ಮುಂದೇನು ತಮ್ಮ ಮೊಣಕಾಲನ್ನು ಹಾಕುವುದಿಲ್ಲ, ತಮ್ಮ ತಲೆಯನ್ನು ಬಾಗುವುದಿಲ್ಲ, ದೇವರಿಗೆ ಮಾತ್ರ ತಮ್ಮ ಮೊಣಕಾಲನ್ನು ಊರಿ ತಮ್ಮ ತಲೆಯನ್ನು ತಗ್ಗಿಸ್ತಾರೆ. ಅಷ್ಟು ಜನರಲ್ಲಿ ಈ 300 ಜನ ಮಾತ್ರ ದೇವರಿಗೆ ಭಯಭಕ್ತಿಯಾಗಿ ವೈರಾಗ್ಯದಿಂದ ಇದ್ರು. ಹಾಗಾದ್ರೆ 300 ಯಾವುದನ್ನು ಸೂಚಿಸುತ್ತಂದ್ರೆ ಒಂದೇ ವ್ಯಕ್ತಿ ತಾನು ಒಬ್ಬನಾಗಿದ್ದು ಒಬ್ಬಂಟಿಗನಾಗಿ ಒಂದು ಜಯಶಾಲಿಯಾಗಿ ಜಯ ಧ್ವಜವನ್ನು ಹಾರಿಸುವ ನಮ್ಮ ಯೇಸು ಕ್ರಿಸ್ತಗೆ ಸಂಕೇತರಾಗಿದ್ದಾರೆ. ಅದೇ ರೀತಿಯಾಗಿ ಸಂಸೋನನ ಜೀವಿತದಲ್ಲಿ ನಾವು ನೋಡುವಾಗ ಆತನು ಅಷ್ಟೇ, ಒಂದೆರಡು
ನರಿಗಳನ್ನ ಹಿಡಿಯೋದೆ ಕಷ್ಟ. ಆದ್ರೆ ಇವನೇನ್ ಮಾಡ್ತಾನೆ, 300 ನರಿಗಳನ್ನ ಹಿಡ್ಕೊಂಡು ಬಂದು ಎರಡೆರಡು ನರಿಗಳ ಬಾಲವನ್ನು ಕಟ್ಟಿ ಆ ಬಾಲಕ್ಕೆಲ್ಲ ಪಂದಗಳನ್ನ ಹಾಕಿ ಅವನೇನ್ ಮಾಡ್ತಾನೆ, ಆ ದೇಶವನ್ನೆಲ್ಲ ನಾಶ ಮಾಡ್ತಾನೆ. ಆ ದೇಶವನ್ನೆಲ್ಲ ಅದರಲ್ಲಿರೋ ಎಲ್ಲ ಪೈರುಗಳನ್ನು ನಾಶ ಮಾಡ್ತಾನೆ. ನೋಡಿ, ಯಾರು ಅದನ್ನ ಅವನ್ಗೆ ಯಾರು ಅವನ ಜೊತೆ ಇದ್ರು ಅಂದ್ರೆ ಅವನ ಜೊತೆ ಯಾರು ಇದ್ದಿಲ್ಲ. ಅವನು ಒಬ್ಬಂಟಿಗನಾಗಿ ಜಯಶಾಲಿಯಾಗಿ ಆ ಕಾರ್ಯವನ್ನು ಮಾಡಿದ್ದಾನೆ. ಹಾಗಾದ್ರೆ 300 ಅಂದ್ರೆ ಒಂದು ಒಂದು ಒಂದೇ ಮನುಷ್ಯ, ಆತನಿಗೆ ಯಾರು ಇಲ್ಲ, ಆತನೊಡನೆ ಯಾರು ಸೇರಲಿಕ್ಕೆ ಆಗುವುದಿಲ್ಲ. ಆತನು ಒಬ್ಬನಾಗಿದ್ದು, ಒಬ್ಬಂಟಿಗನಾಗಿದ್ದು ಜಯಶಾಲಿಯಾಗಿ ಜಯಧ್ವಜವನ್ನು ಹಾರಿಸಿದನು. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆನಲ್ಲಿ ನಾವು ನೋಡುವಾಗ 300 ಕಾಸಿಗೆ ಒಂದು ಸ್ತ್ರೀ ಏನ್ ಮಾಡ್ತಾಳೆ, ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಬಸ್ಕ ಹಬ್ಬಕ್ಕೆ ಇನ್ನು 2 ದಿವಸ ಇದೆ. ಆಗ ಒಂದು ಸ್ತ್ರೀ ಬೆಳೆ ಬಾಳುವ ತೈಲವನ್ನು ತಂದು ದೇವರ ತಲೆಗೆ ಹಚ್ಚಿ ಆಕೆ ದೇವರನ್ನು ಅಭಿಷೇಕ ಮಾಡ್ತಾಳೆ, ದೇವರ ಶರೀರವನ್ನು ಅಭಿಷೇಕ ಮಾಡ್ತಾಳೆ. ಆಗ ಅಲ್ಲಿ ಇರುವ ಯೂದಾಸ್ ಕಾರ್ಯ ತಿಳ್ತಾನೆ, ಈ ತೈಲವನ್ನು ನೀವಿಷ್ಟು ವೆಚ್ಚ ಮಾಡ್ತಿರಲ್ಲ, ಇದನ್ನ 300 ಕಾಸಿಗೆ ನೀವೇನ್ ಮಾಡಿರ್ಬೋದು, ಇದನ್ನ ಮಾರಿರ್ಬೋದಲ್ಲ ಅಂತ ಹೇಳಿ. ಹಾಗಾದ್ರೆ 300 ಕಾಸನ್ನು ಆ ಸ್ತ್ರೀ ಕೂಡಿಟ್ಟು ತನ್ನ ದೇವರಿಗೆ ಅಭಿಷೇಕ ನೈವೇದ್ಯ ಮಾಡ್ಬೇಕಂತ ಹೇಳಿ ಅವಳು ಕೂಡಿಟ್ಟು ತನ್ನ ಸ್ವಂತ ಪ್ರಯಾಸದಿಂದ ಆ ತೈಲವನ್ನು ಕೊಂಡು ದೇವರ ಪಾದಕ್ಕೆ, ದೇವರ ಶರೀರಕ್ಕೆ ಅವಳು ಏನ್ ಮಾಡ್ತಾಳೆ, ಬಸ್ಕ ಹಬ್ಬ ದೇವರ ಮರಣಕ್ಕೆ ಇರುವ ಇನ್ನು 2 ದಿವಸಗಳಲ್ಲಿ ಆಕೆ ಮಾಡ್ತಾಳೆ. ಹಾಗಾದ್ರೆ 300 ಒಂದು ವ್ಯಕ್ತಿಯ ಅದು ಜಯ ಎಂಬುದನ್ನು ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಅದಕ್ಕೆ ಯಾರು ಸಾಟಿ ಇಲ್ಲ. ದೇವರು ನಮಗೋಸ್ಕರ ಒಬ್ಬಂಟಿಗನಾಗಿ ಈ ಲೋಕಕ್ಕೆ ಬಂದು ತನ್ನ ಜೀವವನ್ನು ಕೊಟ್ಟು ನಮಗೋಸ್ಕರ ಆತನೇನ್ ಮಾಡಿದ್ದಾನೆ, ಜಯವನ್ನು ನೀಡಿದ್ದಾನೆ. ಅದು ಮಾತ್ರ ಅಲ್ಲ, 50 ಮೊಳ ಅಗಲ ಇರ್ಬೇಕು ಆ ನಾವೆಗೆ. ಎಷ್ಟು ಅಗಲ ಇರ್ಬೇಕಂದ್ರೆ 50 ಮೊಳ. ಅವಾಗ 50 ಯಾವ್ದ್ರನ್ನೆಲ್ಲ ಸೂಚಿಸುತ್ತೆ ಅಂದ್ರೆ, ಹೊಸ ಒಡಂಬಡಿಕೆನಲ್ಲಿ ದೇವರು ಒಂದು ಕಡೆ ಜನರನ್ನೆಲ್ಲ ಊಟಕ್ಕೆ ಕೂರಿಸುವಾಗ 50-50 ಕೂರಿಸ್ತಾರೆ. ಅದು ಮಾತ್ರ ಅಲ್ಲ, ಯಾಜಕ ಕಾಂಡ ಈ ಅಧಿಕಾರದಲ್ಲೆಲ್ಲ ನಾವು ನೋಡುವಾಗ ಆ ಕೂಡಾರಕ್ಕೆ ಹಾಕುವ ಎಲ್ಲಾ ಕೆಲಸಗಳನ್ನು ಉದ್ದ ಇಷ್ಟು, ಅದರ ಎತ್ತರ ಇಷ್ಟು, ಅಗಲ ಇಷ್ಟು ಅಂತ ಹೇಳಿ ಅದರಲ್ಲಿ ಅನೇಕ ಕಡೆ 50 ಬರುತ್ತೆ, 100 ಬರುತ್ತೆ, 30 ಬರುತ್ತೆ. ಹಾಗಾದ್ರೆ ಇದನ್ನೆಲ್ಲ ಯಾವುದಕ್ಕೆ ಸೂಚಿಸುತ್ತೆ ಅಂದ್ರೆ, ದೇವರು ಕೊಡುವ ಬಿಡುಗಡೆಗೆ ಸೂಚಿಸುತ್ತದೆ. ಯಾಕಂದ್ರೆ ಅದೇ ಯಾಜಕ ಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ 7-7 ಅಂತ ನಾವು ಲೆಕ್ಕ ಹಾಕಿದ್ರೆ 41 ದಿವಸಗಳ ಮಾರನೇ ದಿವಸ ಈ ಯೂಬಿಲಿ ವರ್ಷ ಇರ್ಬೇಕು ಅಂತ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ. ಅವಾಗ ಯೂಬಿಲಿ ವರ್ಷದಲ್ಲಿ ಏನ್ ನಡೆಯುತ್ತೆ, ಎಂತ ವ್ಯಕ್ತಿ ಅವನ್ ಸಾಲ್ಗಾರಾಗಿರ್ಲಿ, ಇಲ್ಲಾಂದ್ರೆ ಅವನ್ ಯಾವ್ದನ್ನಾದ್ರೂ ಹಡಗಾಗಿ ಹಿಟ್ಟಿದ್ರು ಸರಿ, ಈ ಯೂಬಿಲಿ ವರ್ಷದಲ್ಲಿ ಈ ಪೆಂಟಕಾಸ್ಟ್ ದಿವಸದಲ್ಲಿ ಅವತ್ತನ್ನ ಏನ್ ಮಾಡ್ಬೇಕು, ಬಿಡುಗಡೆ ಹೊಂದ್ಬೇಕು. ಎಂತ ವ್ಯಕ್ತಿಯಾಗಿದ್ರು ಆ ವರ್ಷದಲ್ಲಿ 50ನೇ ವರ್ಷದಲ್ಲಿ ಆತ ಬಿಡುಗಡೆ ಆಗ್ಬೇಕು. ಹಾಗಾದ್ರೆ ದೇವರು ನಮಗೋಸ್ಕರ ಒಬ್ಬಂಟಿಗನಾಗಿ ಜಯಶಾಲಿಯಾಗಿ ನಮಗೆ ಬಿಡುಗಡೆಯನ್ನು ಕೊಡುವುದೇ ಈ 50 ಅಗಲವನ್ನು ಸೂಚಿಸುತ್ತದೆ. ಅವಾಗ 30 ಯಾವ್ದ್ರನ್ನು ಸೂಚಿಸುತ್ತದೆ, 30 ಎತ್ತರ ಅಂತ ಹೇಳ್ತದೆ. ಅವಾಗ ದೇವರು ನಮ್ಗೆಲ್ಲ ಗೊತ್ತು, ಆ ಯೂದಾಸ್ ಕಾರ್ಯೋದನ್ನು ಯೇಸುವನ್ನು 30 ಬೆಳ್ಳಿ ಕಾಸಿಗೆ ಮಾರ್ದ. ಅದು ಮಾತ್ರ ಅಲ್ಲ, 30 ಬೆಳ್ಳಿಯಿಂದ ನಾವೇನ್ ಮಾಡ್ಬೇಕು, ಒಂದು ಕುರಿಯನ್ನು ತೆಗೆದು ನಮ್ಮ ಪಾಪಗಳಿಗೋಸ್ಕರ ಅದನ್ನ ಏನ್ ಮಾಡ್ಬೇಕಂತೆ, ನಾವು ಸರ್ವಾಂಗ ಯಜ್ಞವಾಗಿ ಸರ್ವಾಂಗ ಹೋಮವಾಗಿ ಸಮರ್ಪಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಐಗುಪ್ತ ಜನರಲ್ಲ ಯಹೋದ್ಯರಿಂದ ಬೆಲೆ ಬಾಳುವ ಒಂದು ಬೆಳ್ಳಿ ನಾಣ್ಯ ಯಾವುದಂದ್ರೆ 30. ಇದರಿಂದ ಅವ್ರು ಏನ್ ಮಾಡ್ತಾರೆ, ತಮ್ಮ ಪಾಪಗಳಿಗೋಸ್ಕರ ಎಷ್ಟೇ ಪಾಪದಲ್ಲಿದ್ರು ಇವರು 30 ಬೆಳ್ಳಿ ಕಾಸನ್ನು ಕೊಟ್ಟು ಒಂದು ಕುರಿಯನ್ನು ತೆಗೆದು ತಮ್ಮ ಪಾಪಗಳಿಗೋಸ್ಕರ ಅದನ್ನ ಸರ್ವಾಂಗ ಹೋಮವಾಗಿ ಸಮರ್ಪಿಸುವಾಗ ದೇವ್ರು ಏನ್ ಮಾಡ್ತಾರೆ,
ಅಲ್ಲಿ ಅವ್ರಿಗೆ ಬಿಡುಗಡೆಯನ್ನು ಗೋಚರ ಮಾಡ್ತಾರೆ. ಹಾಗಾದ್ರೆ ನಮಗೋಸ್ಕರ ನಮ್ಮ ದೇವರಾದ ಯೇಸು ಕ್ರಿಸ್ತನು 30 ಕಾಸಿಗೆ ಆತನನ್ನ ಏನ್ ಮಾಡ್ದ, ಯೂದಾಸ್ಕರಿಯತನು ಮಾರ್ಬಿಟ್ಟ. ಹಾಗಾದ್ರೆ 30 ದೇವರ ಬೆಲೆ, 50 ದೇವರು ನಮಗ್ ಕೊಡುವ ಜಯ, 300 ಇದರ ಜೊತೆ ಯಾರು ಇಲ್ಲ, ದೇವರು ಮಾತ್ರ, ನಮ್ಮ ಪರಲೋಕದ ತಂದೆಯಾದ ಯೇಸು ಕ್ರಿಸ್ತನು ನಮಗೋಸ್ಕರ ಒಬ್ಬಂಟಿಗನಾಗಿ ಲೋಕಕ್ಕೆ ಬಂದು ಆತ ನಮಗೆ ಜಯವನ್ನು ಘೋಷಣೆ ಮಾಡಿದ್ದಾನೆ, ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾದ ಬೆಳ್ಳಿಯನ್ನು ಆತನ ಏನ್ ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಹಾಗಾದ್ರೆ 300 ಉದ್ದ ಯಾವುದು ಅಂತ ನಮಗ್ ಗೊತ್ತಾಯ್ತು, 50 ಅಗಲ ಯಾವುದು ಅಂತ ಗೊತ್ತಾಯ್ತು, 30 ಎತ್ತರ ಯಾವುದು ಅಂತ ನಮಗ್ ಗೊತ್ತಾಯ್ತು. ಹಾಗಾದ್ರೆ ನೋಹನ ಅಡಗಿನಲ್ಲೇ ದೇವರ ಬರೋಣ ಹೇಗಿರುತ್ತೆ, ದೇವರ ಬರೋಣ ಎಂತ ರೀತಿಯಲ್ಲಿ ದೇವರು ರೂಪಿಸಿದ್ದಾರೆ ಅಂತ ಆತ್ಮ ಸ್ವರೂಪನು ನೋಹನ ಕಾಲದಲ್ಲೇ ನಮಗ್ ಬರ್ದಿಕ್ಕಿದ್ದಾರೆ. ಇನ್ನು ಅನೇಕ ಕಾರ್ಯಗಳು ಇದರಲ್ಲುಂಟು, ನಾವು ಮುಂದಿನ ಪಾಠದಲ್ಲಿ ಅದನ್ನ ನೋಡೋಣ. ಈ ಕಾರ್ಯ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ದೇವರು ತಾವೇ ನಿಮ್ಮನ್ನ ಆಶೀರ್ವದಿಸಲಿ.